ಸರ್ಕಾರದವರು. ನಮಸ್ಕಾರ ವೀಕ್ಷಕರೇ, 30 Minutes 30 News ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೊರೋನಾ ಸಾಂಕ್ರಾಮಿಕ ರೋಗದ ಭೀತಿಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಲೇಬೇಕು. ಅದರ ಜೊತೆಗೆ ಸರ್ಕಾರ ಮಾಡಿರುವಂತಹ ಎಲ್ಲಾ ಮಾರ್ಗಸೂಚಿಗಳನ್ನು ಪಾಲಿಸಲೇಬೇಕಾಗಿದೆ. ಹ್ಯಾಂಡ್ ಸ್ಯಾನಿಟೈಸರ್ ಅನ್ನು ಪದೇ ಪದೇ ಬಳಸುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡುವಂಥದ್ದು, ಸರಿಯಾದ ರೀತಿಯಲ್ಲಿ ಮಾಸ್ಕ್ ಅನ್ನು ಹಾಕುವಂಥದ್ದು, ಇದು ನಮ್ಮ ಜವಾಬ್ದಾರಿ. ಸೊ ನಿಮ್ಮ ಜವಾಬ್ದಾರಿಯನ್ನು ನೀವು ಮರಿಬೇಡಿ. ಈಗ ನಾನು ಸ್ಟುಡಿಯೋದಲ್ಲಿ ಇರೋದ್ರಿಂದ, ನನ್ನ ಸುತ್ತಮುತ್ತ ಯಾರು ಇಲ್ದಲೇ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನು ತೆಗಿತಾ ಇದ್ದೀನಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಎಂ ಸ್ಥಾನದಲ್ಲಿ ಬಿಎಸ್ವೈ ಸೇಫ್ ಆದಂತೆ ಕಾಣ್ತಾ ಇದೆ. ಸಿಎಂ ಸ್ಥಾನದಿಂದ ಯಡಿಯೂರಪ್ಪ ಅವರನ್ನ ಬದಲಾವಣೆ ಮಾಡದಿರಲು ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ ಅಂತ ದೆಹಲಿ ಬಿಜೆಪಿ ಮೂಲಗಳಿಂದ ತಿಳಿದು ಬಂದಿದೆ. ಆದರೆ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡಲು ಹೈಕಮಾಂಡ್ ಮುಂದಾಗಿದೆಯಂತೆ. ಕೊರೋನಾ ಎರಡನೇ ಅಲೆ ಕಂಟ್ರೋಲ್ಗೆ ಬಂದ ಬಳಿಕ ನೇರವಾಗಿ ಹೈಕಮಾಂಡ್ ನಾಯಕರೇ ಅಖಾಡಕ್ಕಿಳಿದು ಸಚಿವ ಅವರ ಕಾರ್ಯಕ್ಷಮತೆಯನ್ನ ಪರಿಶೀಲಿಸಿ ಸಂಪುಟ ಪುನರ್ರಚನೆ ನಡೆಸಲಿದ್ದಾರೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. 2023ರ ವಿಧಾನಸಭೆ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಂಪುಟದಲ್ಲಿ ಬದಲಾವಣೆ ಮಾಡಿ ಹೊಸ ಹಾಗೂ ಯುವ ಮುಖಗಳಿಗೆ ಮಣೆ ಹಾಕಲು ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ. ಹೀಗಾಗಿ ಹಲವು ಹಿರಿಯ ಸಚಿವರಿಗೆ ಕೋಕ್ ನೀಡುವ ಸಾಧ್ಯತೆ ಇದೆ. ಅಲ್ಲದೆ ವಲಸಿಗರ ಪೈಕಿ ಕೆಲವರನ್ನ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ಬಿಎಸ್ವೈ ಸಂಪುಟದಲ್ಲಿ 50% ಬದಲಾವಣೆ ನಿಶ್ಚಿತ ಅಂತ ಹೇಳಲಾಗುತ್ತದೆ. ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆಯಾಗುವುದು ಖಚಿತ ಆಗಿದೆ. ಲಾಕ್ಡೌನ್ ವಿಸ್ತರಣೆ ಹಾಗೂ ಕೆಲವೊಂದು ವಿನಾಯಿತಿ ನೀಡೋ ಬಗ್ಗೆ ಸಂಜೆ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಸಚಿವರು ಹಾಗೂ ಅಧಿಕಾರಿಗಳ ಉನ್ನತ ಮಟ್ಟದ ಸಭೆ ನಡೆಯಿತು. ಕಾವೇರಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಮಹತ್ವದ ಚರ್ಚೆ ನಡೆಯಿತು. ಉನ್ನತ ಮಟ್ಟದ ಸಭೆ ಬಳಿಕ ಸಚಿವರ ಜೊತೆ ಸಿಎಂ ಬಿಎಸ್ವೈ ಸಭೆ ನಡೆಸಿದ್ದಾರೆ. ಪಾಸಿಟಿವ್ ದರ 5%ಕ್ಕೆ ಬರೋವರೆಗೆ ಲಾಕ್ಡೌನ್ ವಿಸ್ತರಣೆಗೆ ಸಚಿವರು ಸಲಹೆ ಕೊಟ್ಟಿದ್ದಾರೆ. ಶನಿವಾರ ಸಿಎಂ ನೇತೃತ್ವದಲ್ಲಿ ಮತ್ತೊಂದು ಸಭೆ ನಡೆಯಲಿದ್ದು ಆವತ್ತೇ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಅಂತಿಮ ತೀರ್ಮಾನ ಆಗಲಿದೆ. ಲಾಕ್ಡೌನ್ ವಿಸ್ತರಣೆ ಮಾಡಿ ಇನ್ನಷ್ಟು ಬಿಗಿ ಕ್ರಮ ಕೈಗೊಳ್ಳುವುದಾಗಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಸಭೆಗೂ ಮುನ್ನ ಮಾತನಾಡಿದ ಸಿಎಂ, ಕೊರೋನಾ ಇನ್ನೂ ನಿಯಂತ್ರಣ ಆಗಿಲ್ಲ, ಲಾಕ್ಡೌನ್ ವಿಸ್ತರಣೆ ಮಾಡಿ ಇನ್ನೂ ಬಿಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು. ನಮಗೆ ಕೊರೋನಾ ಕಡಿಮೆ ಮಾಡುವುದೇ ಗುರಿ ಅಂತ ಹೇಳಿದ್ದಾರೆ. ಅಲ್ಲದೆ ಇನ್ನೆರಡು ದಿನದಲ್ಲಿ ಮತ್ತೊಂದು ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡುವುದಾಗಿ ತಿಳಿಸಿದ್ದಾರೆ. ವಿಸ್ತರಣೆ ಮಾಡಿ ಕೆಲವು ಬಿಗಿ ಕ್ರಮವನ್ನು ತಗೊಂಡು ಮುಂದೆ ಹೆಂಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸಾಯಂಕಾಲ ಎಲ್ಲ ಎಕ್ಸ್ಪರ್ಟ್ ಜೊತೆ ಕೊಂಚ ಚರ್ಚೆ ಮಾಡ್ತೇನೆ, ಅವ್ರ ಸಲಹೆಗಳನ್ನ ತಿಳ್ಕೊಂಡು ಮಾಡ್ತೇವೆ. ಒಟ್ಟಿನಲ್ಲಿ ಕರೋನಾ ಕಂಪ್ಲೀಟ್ ಕಂಟ್ರೋಲ್ ಆಗಿಲ್ಲ, ಗ್ರಾಮೀಣ ಪ್ರದೇಶ ಇನ್ನೂ ಜಾಸ್ತಿ ಇದೆ, ಅದನ್ನು ಸರಿದೂಗಿಸ್ಕೊಂಡು ಮುಂದೆ ಹೆಂಗು. ಲಾಕ್ಡೌನ್ ವಿಸ್ತರಣೆ ಜೊತೆಗೆ ಒಂದಷ್ಟು ವಿನಾಯಿತಿ ನೀಡಲು ಸರ್ಕಾರ ಮುಂದಾಗಿದೆ. ನಾಳೆಯಿಂದ ರಫ್ತು ವಲಯದ ಉದ್ಯಮಗಳಿಗೆ 100% ಅವಕಾಶ ಕೊಡಲಾಗುತ್ತೆ. ರಫ್ತು ವಲಯದಲ್ಲಿ ಕೆಲಸ ನಿರ್ವಹಿಸುವ ಕಾರ್ಮಿಕರಿಗೆ 50% ಅವಕಾಶ ಕೊಡಲಾಗಿದೆ. 1000ಕ್ಕಿಂತ ಹೆಚ್ಚು ಕಾರ್ಮಿಕರಿರುವ ಕಾರ್ಖಾನೆಗಳಲ್ಲಿ ವಾರಕ್ಕೆರಡು ಬಾರಿ ಕನಿಷ್ಠ 10% ಕಾರ್ಮಿಕರಿಗೆ ರ್ಯಾಂಡಮ್ ಕೊರೋನಾ ಟೆಸ್ಟ್ ಮಾಡಿಸಬೇಕು ಅಂತ ಆದೇಶ ಮಾಡಲಾಗಿದೆ. ರಫ್ತು ವಲಯ ಬಿಟ್ಟು ಉಳಿದ ವಲಯಗಳಿಗೆ ವಿನಾಯಿತಿ ನೀಡುವುದು ಡೌಟ್. ಇನ್ನು ಜೂನ್ 7ರ ಬಳಿಕ ಸ್ಟುಡಿಯೋಗಳಿಗೆ ಮಾತ್ರ ಸ್ಟುಡಿಯೋಗಳಲ್ಲಿ ಧಾರಾವಾಹಿ ಚಿತ್ರೀಕರಣಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಕೊರೋನಾ ಮೂರನೇ ಅಲೆಯಲ್ಲಿ ಮಕ್ಕಳೇ ಟಾರ್ಗೆಟ್ ಆಗುವ ಮುನ್ನೆಚ್ಚರಿಕೆ ಇರುವ ಹಿನ್ನೆಲೆಯಲ್ಲಿ ಮಕ್ಕಳ ಬಗ್ಗೆ ಸಿಎಂ ಬಿಎಸ್ವೈ ಅಲರ್ಟ್ ಆಗಿದ್ದಾರೆ. ಮಕ್ಕಳಿಗೆ ವಿಶೇಷವಾದ ಚಿಕಿತ್ಸೆ ಕೊಡುವ ಬಗ್ಗೆ ಸಂಜೆ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಮಕ್ಕಳಿಗೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅನ್ನೋದರ ಪ್ರೋಟೋಕಾಲ್ಗೆ ಸಿದ್ಧತೆ ಮಾಡಿಕೊಳ್ಳುವಂತೆ ನುರಿತ ತಜ್ಞರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿಯೂ ಅಗತ್ಯ ಕ್ರಮ ವಹಿಸಬೇಕು. ಮಕ್ಕಳಿಗಾಗಿ ವಿಶೇಷ ವಾರ್ಡ್, ಐಸಿಯು ಬೆಡ್, ವೆಂಟಿಲೇಟರ್, ಆಕ್ಸಿಜನ್ ವ್ಯವಸ್ಥೆ ಮಾಡಬೇಕು ಅಂತ ಸರ್ಕಾರಕ್ಕೆ ತಜ್ಞರು ಸಲಹೆ ಕೊಟ್ಟರು. ಇನ್ನು ಮಕ್ಕಳಿಗೆ ವ್ಯಾಕ್ಸಿನೇಷನ್ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ಮಕ್ಕಳಿಗೆ ಲಸಿಕೆ ನೀಡಲು ಸಿದ್ಧತೆ ಮಾಡಿಕೊಳ್ಳುವಂತೆ ಸಿಎಂ ಬಿಎಸ್ವೈಗೆ ತಜ್ಞ ವೈದ್ಯರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊರೋನಾ ಮೂರನೇ ಅಲೆ ಎದುರಿಸುವ ಬಗ್ಗೆಯೂ ಇಂದಿನ ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚೆ ನಡೆಯಿತು. ಮೂರನೇ ಅಲೆಯ ಸಿದ್ಧತೆ ಕುರಿತು ಕೊರೋನಾ ಕಾರ್ಯಪಡೆಯು ತನ್ನ ಶಿಫಾರಸಿನ ವರದಿಯನ್ನು 1 ವಾರದೊಳಗೆ ಸಲ್ಲಿಸಲು ಸಿಎಂ ಬಿಎಸ್ವೈ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾರ್ಯಪಡೆ ಕೊಡುವ ಶಿಫಾರಸುಗಳನ್ನು ಆಧರಿಸಿ ಕ್ರಮ ಕೈಗೊಳ್ಳುವ ಭರವಸೆ ಸಿಎಂ ಬಿಎಸ್ವೈ ತಜ್ಞ ವೈದ್ಯರಿಗೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಮೂರನೇ ಅಲೆ ಎದುರಿಸಲು ಸಕಲ ತಯಾರಿ ನಡೆಸ್ತಾ ಇರುವ ಸರ್ಕಾರ ವೈದ್ಯಕೀಯ ತೊಂದರೆ ಆಗದಂತೆ ಕ್ರಮ ಕೈಗೊಳ್ತಾ ಇದೆ. ಜಿಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಮಕ್ಕಳ ಚಿಕಿತ್ಸಾ ವಿಭಾಗಗಳಲ್ಲಿ ಮಕ್ಕಳ ಚಿಕಿತ್ಸೆಗೆ ಹೆಚ್ಚುವರಿ ವೈದ್ಯರನ್ನು ನೇಮಕ ಮಾಡಲಾಗ್ತಾ ಇದೆ. ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಘಟಕ ವ್ಯವಸ್ಥೆ ಮಾಡಲಾಗ್ತಿದೆ. ಸಿಎಂ ಬಿಎಸ್ವೈ 1,550 ಕೋಟಿ ರೂಪಾಯಿಯ ಪ್ಯಾಕೇಜ್ ಘೋಷಣೆ ಮಾಡಿ 14 ದಿನ ಆಗಿದೆ. ಆದರೆ ಹಣ ಬಿಡುಗಡೆ ಆಗಿಲ್ಲ. ಕಳೆದ ಸೋಮವಾರ ಬಿಡುಗಡೆ ಆಗಬೇಕಾಗಿದ್ದ ಮೊದಲ ಕಂತಿನಲ್ಲಿ 700 ಕೋಟಿ ಇನ್ನೂ ಬಿಡುಗಡೆ ಆಗಿಲ್ಲ. ಸಿಎಂ ಬಿಎಸ್ವೈ ಈ ಹಣವನ್ನು ಸಾಂಕೇತಿಕವಾಗಿ ಬಿಡುಗಡೆ ಮಾಡ್ತಾರೆ ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಮಾಹಿತಿ ಕೊಟ್ಟಿದ್ರು. ಹಣ ಬಿಡುಗಡೆ ನಂತರ 10-12 ದಿನಗಳಲ್ಲಿ ಹಣ ವರ್ಗಾವಣೆಯಾಗಿ ಫಲಾನುಭವಿಗಳಿಗೆ ಹಣ ತಲುಪಲಿದೆ ಎಂದಿದ್ದಾರೆ. ಆದರೆ ಈಗ ಸರ್ಕಾರದಿಂದಲೇ ಇನ್ನೂ ಬಿಡುಗಡೆಯಾಗಿಲ್ಲ. ಈ ಬಗ್ಗೆ ಕಾರ್ಮಿಕ ಸಚಿವರನ್ನ ಕೇಳಿದರೆ ಇಂದು ಅಥವಾ ನಾಳೆ ಬಿಡುಗಡೆ ಮಾಡ್ತಾರೆ ಎಂದಿದ್ದಾರೆ.
ಕೇಂದ್ರ ಸರ್ಕಾರ ಸಿಬಿಎಸ್ಇ ಹಾಗೂ ಐಸಿಎಸ್ಇ 12ನೇ ತರಗತಿ ಪರೀಕ್ಷೆಗಳನ್ನು ರದ್ದು ಮಾಡಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಗಳ ಕುರಿತಂತೆ ಅತಿ ಶೀಘ್ರದಲ್ಲಿಯೇ ತೀರ್ಮಾನ ಮಾಡುವುದಾಗಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಶಿಕ್ಷಕರು, ಶಿಕ್ಷಣ ತಜ್ಞರು, ಪೋಷಕ ವರ್ಗಗಳ ಜೊತೆ ಚರ್ಚೆ ನಡೆಸಿ ಮಕ್ಕಳ ಆರೋಗ್ಯ ಹಾಗೂ ಭವಿಷ್ಯದ ಹಿತದೃಷ್ಟಿಯಿಂದ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅಂತ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆ ರದ್ದಾಗಿದೆ ಅಂತ ಸಚಿವ ಸುರೇಶ್ ಕುಮಾರ್ ಸಿಎಂಗೆ ಮಾಹಿತಿಯನ್ನು ನೀಡಿದ್ದಾರೆ. ಪರೀಕ್ಷೆ ರದ್ದತಿಗೆ ಸಿಎಂ ಒಪ್ಪಿಗೆ ಕೊಟ್ಟರೆ ಶೀಘ್ರದಲ್ಲೇ ಪರೀಕ್ಷೆ ರದ್ದತಿ ಅಧಿಕೃತವಾಗಿ ಘೋಷಣೆಯಾಗುವ ಸಾಧ್ಯತೆ. ಬೆಂಗಳೂರಲ್ಲಿ ಜಾತಿ ಆಧಾರದಲ್ಲಿ ಕೊರೋನಾ ಲಸಿಕೆ ನೀಡಿದ ಆರೋಪ ಕೇಳಿಬಂದಿದೆ. ನಿನ್ನೆ ಮಲ್ಲೇಶ್ವರಂನ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಬ್ರಾಹ್ಮಣರಿಗಷ್ಟೇ ಕೊರೋನಾ ಲಸಿಕೆ ನೀಡಲಾಗಿದೆ ಅಂತ ಕಾಂಗ್ರೆಸ್ ಮುಖಂಡ ವಿಕೆ ಹರಿಪ್ರಸಾದ್ ಆರೋಪ ಮಾಡಿದ್ದಾರೆ. ಡಿಸಿಎಂ ಅಶ್ವಥ್ ನಾರಾಯಣ್ ಏರ್ಪಡಿಸಿದ್ದ ಲಸಿಕೆ ಕಾರ್ಯಕ್ರಮದಲ್ಲಿ ದಲಿತರು ಹೋದರೆ ಲಸಿಕೆ ಕೊಟ್ಟಿಲ್ಲ ಅಂತ ಆರೋಪಿಸಿದ್ದಾರೆ. ಇನ್ನು ಅಲ್ಲಿ ದಲಿತರಿಗೆ ವ್ಯಾಕ್ಸಿನ್ ಕೊಟ್ಟಿಲ್ಲ ಅಂತ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಾರಾಮಯ್ಯ ಸೇರಿದಂತೆ ಕೆಲ ಕಾಂಗ್ರೆಸ್ ನಾಯಕರು ಟ್ವೀಟ್ ಮಾಡಿ ಆರೋಪ ಮಾಡಿದ್ದಾರೆ. ಇನ್ನು ಸರತಿ ಸಾಲಿನಲ್ಲಿದ್ದವರನ್ನ ಬಿಜೆಪಿ ಕಾರ್ಯಕರ್ತರು ತಡೆದಿದ್ದಾರೆ ಅಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಆಶಾ ಮಲ್ಲೇಶ್ವರಂ ಠಾಣೆಗೆ ದೂರು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಜಾತಿ ಆಧಾರಿತವಾಗಿ ಲಸಿಕೆ ವ್ಯವಸ್ಥೆ ಮಾಡಿಲ್ಲ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಹರಿಪ್ರಸಾದ್ ಜಾತಿ ಆಧಾರಿತ ಲಸಿಕೆ ಹಂಚಿಕೆ ಆರೋಪ ಮಾಡಿದ್ದಾರೆ. ಆದರೆ ನಮ್ಮ ಸರ್ಕಾರ ಇಂತಹ ಯೋಜನೆ ಕೂಡ ಮಾಡಿಲ್ಲ. ಜಾತಿ ಧರ್ಮ ಆಧಾರಿತ ರಾಜಕಾರಣ ಕಾಂಗ್ರೆಸ್ನದ್ದು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಬ್ರಾಹ್ಮಣರು ಕೂಡ ಮನುಷ್ಯರೇ, ಅವರಿಗೆ ಲಸಿಕೆ ನೀಡಬಾರದ? ಬ್ರಾಹ್ಮಣರಿಗೆ ಲಸಿಕೆ ನೀಡಬಾರದೆಂಬುದು ಕಾಂಗ್ರೆಸ್ ಉದ್ದೇಶನಾ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ಕೊರೋನಾದಿಂದ ಮೃತಪಟ್ಟಿದ್ದ ಅನಾಥ ಶವಗಳ ಅಸ್ಥಿ ವಿಸರ್ಜನೆಯನ್ನು ಸರ್ಕಾರವೇ ಮಾಡಿದೆ. ಕಂದಾಯ ಸಚಿವ ಆರ್ ಅಶೋಕ್ ನೇತೃತ್ವದಲ್ಲಿ ಇವತ್ತು 700ಕ್ಕೂ ಹೆಚ್ಚು ಜನರ ಪಿಂಡ ಪ್ರದಾನ ನಡೆಯಿತು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಬಳಿ ಕಾವೇರಿ ನದಿಯಲ್ಲಿ ಅನ್ನಪೂರ್ಣೇಶ್ವರಿ ಶ್ರೀ ಕಾಶಿ ವಿಶ್ವನಾಥ ಸನ್ನಿಧಿಯಲ್ಲಿ ಕಾರ್ಯ ನಡೆಯಿತು. ಜ್ಯೋತಿಷಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮ ನೇತೃತ್ವದಲ್ಲಿ ಪಿಂಡ ಪ್ರದಾನ ಕಾರ್ಯ ನಡೆಯಿತು. ಹಿಂದೂ ಸಂಪ್ರದಾಯದಂತೆ ಪಂಚಗವ್ಯ ಅಭಿಷೇಕ, ತಿಲಹೋಮ ಮಾಡಿ ಮೋಕ್ಷ ಸಿಗುವಂತೆ ಮಾಡಿದರು. ಸರ್ಕಾರದಿಂದ ಅನಾಥ ಶವಗಳ ಅಸ್ಥಿ ವಿಸರ್ಜನೆ ಆಗಲಿದೆ ಅಂತ ಈ ಮೊದಲೇ ಮೇ 21ರಂದೇ ವರದಿಯನ್ನ ಮಾಡಿತ್ತು News18 ಕನ್ನಡ. ಅಸ್ಥಿ ವಿಸರ್ಜನೆ ಬಗ್ಗೆ ಸಚಿವ ಅಶೋಕ್ News18ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಆನೇಕಲ್ನ ಅತ್ತಿಬೆಲೆಯಲ್ಲಿರೋ ಶ್ರೀಸಾಯಿ ಆಸ್ಪತ್ರೆ ವಿರುದ್ಧ ಬಿಲ್ ವಸೂಲಿ ಆರೋಪ ಕೇಳಿಬಂದಿದೆ. ಕೊರೋನಾ ಸೋಂಕಿತನ ಶವ ನೀಡಲು 900,000 ರೂಪಾಯಿ ಬಿಲ್ ಪಾವತಿಸಬೇಕೆಂದು ಒತ್ತಾಯ ಮಾಡುತ್ತಿದ್ದಾರೆ ಅಂತ ಮೃತನ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಕೊರೋನಾ ಸೋಂಕಿಗೆ ತುತ್ತಾಗಿ 15 ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದ ಅರೆಹಳ್ಳಿ ಗ್ರಾಮದ ಗಣೇಶ್ ಅನ್ನೋರು ಮೃತಪಟ್ಟಿದ್ದಾರೆ. 15 ದಿನಗಳ ಚಿಕಿತ್ಸೆಗೆ ಒಟ್ಟು 16,00,000 ರೂಪಾಯಿ ಬಿಲ್ ಮಾಡಿದ್ದು ಈಗಾಗಲೇ 600,000 ರೂಪಾಯಿ ಹಣವನ್ನು ಸಂಬಂಧಿಕರು ಪಾವತಿಸಿದ್ದಾರೆ. ಮೃತನ ಶವ ನೀಡಲು 900,000 ರೂಪಾಯಿ ಬಿಲ್ ಪಾವತಿಸುವಂತೆ ಒತ್ತಾಯ ಮಾಡ್ತಾ ಇರುವುದಾಗಿ ಆರೋಪ ಮಾಡಿದ್ದಾರೆ. ಹಣಕ್ಕಾಗಿ ಕೊರೋನಾ ಶವ ಕೊಡದೆ ಕಳ್ಳಾಟವಾಡುತ್ತಿದ್ದಾರೆಂದು ನೆಲಮಂಗಲದ ಸ್ವಾಸ್ಥ್ಯ ಆಸ್ಪತ್ರೆಯಲ್ಲಿ ಗಲಾಟೆ ನಡೆದಿದೆ. ಆಸ್ಪತ್ರೆಯಲ್ಲಿ ಇಬ್ಬರು ಕೋವಿಡ್ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಬಿಲ್ ಕಟ್ಟದಿದ್ದಕ್ಕೆ ಮೃತದೇಹ ಕೊಡಲ್ಲ ಅಂತ ಧಮಕಿ ಹಾಕಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಶವ ಕೊಡಲ್ಲ ಎಂದಾಗ ಆಸ್ಪತ್ರೆ ಹಾಗೂ ಕುಟುಂಬಸ್ಥರ ನಡುವೆ ಗಲಾಟೆಯಾಗಿದೆ. ಗಲಾಟೆಯ ದೃಶ್ಯ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸೆರೆಯಾಗಿದೆ. ವಿಷಯ ತಿಳಿದ ಕೂಡಲೇ ಆಸ್ಪತ್ರೆಗೆ ತಹಸೀಲ್ದಾರ್, ಆರೋಗ್ಯಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಯಾವುದೇ ಬಿಲ್ ಪಡೆಯದೆ ತಕ್ಷಣ ಶವ ಕೊಡಲು ಸೂಚಿಸಿದೆ. ಇವರೆಗೂ ಕೇಂದ್ರ ಸರ್ಕಾರ ಖರೀದಿಸಿರುವ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಹಾಗೂ ಸ್ಪುಟ್ನಿಕ್ ವಿ ಲಸಿಕೆಗಳ ಖರೀದಿಯ ಅಂಕಿ ಅಂಶಗಳ ಬಗ್ಗೆ ಪೂರ್ಣ ಮಾಹಿತಿ ಇರುವ ಪ್ರಮಾಣಪತ್ರ ಸಲ್ಲಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ ಕೊಟ್ಟಿದೆ. 2 ವಾರಗಳಲ್ಲಿ ಎಲ್ಲಾ ವಿವರಗಳನ್ನು ಪ್ರಮಾಣಪತ್ರದಲ್ಲಿ ಸಲ್ಲಿಸುವಂತೆ ಕೋರ್ಟ್ ಹೇಳಿದೆ. ಸಂಗ್ರಹ ಮಾಡಿರುವ ಲಸಿಕೆಗಳ ದಿನಾಂಕ, ಸಂಗ್ರಹಕ್ಕೆ ಆದೇಶ ನೀಡಿದ ದಿನಾಂಕ, ಲಸಿಕೆಗಳ ಪ್ರಮಾಣ ಸಹಿತ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು ಅಂತ ಕೋರ್ಟ್ ಹೇಳಿದೆ. ಇನ್ನು ಶೇಕಡಾವಾರು ಜನಸಂಖ್ಯೆಗೆ ನೀಡಿರುವ ಲಸಿಕೆ ವಿವರಗಳನ್ನು ಕೋರ್ಟ್ ಕೇಳಿದೆ. ಆಕ್ಸಿಜನ್ ಒದಗಿಸಿದ ಹಿನ್ನೆಲೆಯಲ್ಲಿ ಜಿಂದಾಲ್ ಕಂಪನಿಗೆ ಸರ್ಕಾರ ನೋಟಿಸ್ ನೀಡಿದೆ. ನಿಗದಿಪಡಿಸಿದ ಆಮ್ಲಜನಕ ನೀಡದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಪ್ರತಿದಿನ 145 ಎಲ್ಎಂಒ ಆಕ್ಸಿಜನ್ ನೀಡಬೇಕು, ಆದರೆ ಪ್ರತಿದಿನ 16 ಎಂಎಲ್ಒ ಮಾತ್ರ ನೀಡ್ತಾ ಇದ್ದಾರೆ. 129 ಎಂಎಲ್ಒ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇಲ್ಲ, ಆಕ್ಸಿಜನ್ ಉತ್ಪಾದನೆಗೆ ಗಮನ ಹರಿಸ್ತಾ ಇಲ್ಲ, ಕಬ್ಬಿಣ ಉತ್ಪಾದನೆಗೆ ಒತ್ತು ನೀಡಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಆಡಳಿತ ಮಂಡಳಿಗೆ ಹಲವು ಬಾರಿ ಎಚ್ಚರಿಕೆ ಕೊಡಲಾಗಿತ್ತು, ಆದರೂ ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ ಅನ್ನೋ ಆರೋಪದಲ್ಲಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ನೋಟಿಸ್ ಜಾರಿ ಮಾಡಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಬ್ಲಾಕ್ ಫಂಗಸ್ ಕೇಸ್ಗಳು ಹೆಚ್ಚಾಗ್ತಾ ಇವೆ. ಕಪ್ಪು ಮಾರಿಗೆ ಸಾವಿನ ಸಂಖ್ಯೆಯು ಹೆಚ್ಚಾಗ್ತಾ ಇದ್ದು ಈವರೆಗೆ 12 ಮಂದಿ ಸಾವನ್ನಪ್ಪಿದ್ದಾರೆ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ ಪ್ರಕರಣ 62ಕ್ಕೇರಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲೂ ಬ್ಲಾಕ್ ಫಂಗಸ್ಗೆ 60 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರಲ್ಲೂ ಚಿಕಿತ್ಸೆ ಫಲಕಾರಿಯಾಗಿದೆ. 68 ವರ್ಷದ ವ್ಯಕ್ತಿ ಬ್ಲಾಕ್ ಫಂಗಸ್ಗೆ ಸಾವನ್ನಪ್ಪಿದ್ದಾರೆ. ಈ ಮಧ್ಯೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬ್ಲಾಕ್ ಫಂಗಸ್ ಮೆಡಿಸಿನ್ ಕಳವಾಗಿದೆ. ಆಂಪೋಟೆರಿಸಿನ್ 10 ವಯಲ್ಸ್ ಕಳ್ಳತನವಾಗಿದೆ. 10 ವಯಲ್ಸ್ ಅನ್ನ ಇಎನ್ಟಿ ವೈದ್ಯರಿಗೆ ಕೊಡಲಾಗಿತ್ತು, ಅವರ ಕೊಠಡಿಯಿಂದ ಆಂಫೋಟೆರಿನ್ ಮೆಡಿಸನ್ ಕಳುವಾಗಿದೆ.
ಜಿಲ್ಲೆಯ ಚಳ್ಳಕೆರೆಯಲ್ಲಿ ಪೊಲೀಸರೆದುರೆ ಅಕ್ರಮ ಮದ್ಯ ಮಾರಾಟ ಮಾಡಿರೋ ಆರೋಪ ಕೇಳಿ ಬಂದಿದೆ. ಖಾಕಿ ಎದುರಲ್ಲೇ ಅಕ್ರಮ ಮದ್ಯ ಮಾರಾಟ ಆಗಿದೆ ಅನ್ನೋ ಆರೋಪವನ್ನ ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ. ಇನ್ನು ಖಾಕಿ ಎದುರಲ್ಲೇ ಈ ಒಂದು ಘಟನೆ ನಡೆದಿದೆ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಇನ್ನು ಪೊಲೀಸರ ಜೊತೆಗೆ ಸಾರ್ವಜನಿಕರು ಜಟಾಪಟಿ ಮಾಡಿರುವಂತಹ ಘಟನೆ ಇವತ್ತು ನಡೆದಿದೆ. ಮನೆಯಿಂದ ಆಚೆ ಬಂದಿದ್ದಕ್ಕೆ ಪೊಲೀಸರು ಕೇಳಿದ್ದಾರೆ, ಎಮ್ಮೆಗಳನ್ನ ಸೈಡ್ ಹೊಡ್ಕೊಂಡು ಹೋಗು ಅಂದಿದ್ದಕ್ಕೆ ಯುವಕನೊಬ್ಬ ಪೊಲೀಸರ ಜೊತೆಗೆ ರಸ್ತೆಯಲ್ಲೇ ವಾಗ್ವಾದ ಮಾಡಿದ್ದಾನೆ. ಹಾವೇರಿ ನಗರದ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ಘಟನೆ ನಡೆದಿದೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ವಾಹನ ಬರ್ತಾ ಇದ್ದ ರಸ್ತೆಯಲ್ಲಿ ಯುವಕ ಎಮ್ಮೆ ಹೊಡ್ಕೊಂಡು ಬರ್ತಾ ಇದ್ದ. ಈ ವೇಳೆ ಪೊಲೀಸರಿಗೆ ಅವಾಚ್ಯಪದಗಳಿಂದ ಬೈದಿದ್ದಾನೆ. ಕೊನೆಗೆ ಯುವಕನ ತಂದೆ ಬಂದು ಪೊಲೀಸರ ಜೊತೆ ಮಾತಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ತಿಪ್ಪೇಸ್ವಾಮಿ ಪಿಪಿಇ ಕಿಟ್ ಧರಿಸಿ ಸೋಂಕಿತರ ವಾರ್ಡ್ಗೆ ಭೇಟಿ ಕೊಟ್ಟರು. ದೇವನಹಳ್ಳಿ ತಾಲೂಕಿನ ಕುಂದಾಣದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಐಸೋಲೇಷನ್ ಕೇಂದ್ರಕ್ಕೆ ಭೇಟಿ ನೀಡಿ ಸೋಂಕಿತರ ಆರೋಗ್ಯವನ್ನು ವಿಚಾರಿಸಿದರು. ಆಕ್ಸಿಜನ್ ಬೆಡ್ಗಳನ್ನು ಪರಿಶೀಲನೆ ಮಾಡಿದರು. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸದ್ಯ ರಾಜಕೀಯ ಜಂಜಾಟದಿಂದ ದೂರವಾಗಿ ಕೃಷಿ ಚಟುವಟಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಕೃಷಿ ಮಾಡಲು ತಯಾರಾಗಿರುವ ಎಚ್ ಡಿಕೆ ಹೊಸ ಟ್ರ್ಯಾಕ್ಟರ್ ಖರೀದಿ ಮಾಡಿ ಪೂಜೆ ಸಲ್ಲಿಸಿ ಸ್ವತಃ ತಾವೇ ಟ್ರ್ಯಾಕ್ಟರ್ ಚಲಾಯಿಸಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿಯ ತಮ್ಮ ತೋಟದಲ್ಲಿ ಹೊಸ ಟ್ರ್ಯಾಕ್ಟರ್ಗೆ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಎಚ್ ಡಿಕೆ ಕೂಡ ಪೂಜೆ ಸಲ್ಲಿಸಿದ್ರು. ಬಳಿಕ ಟ್ರ್ಯಾಕ್ಟರ್ ಚಲಾಯಿಸಿದರು. ಇನ್ನುಳಿದ ಹತ್ತು ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಚಾಮರಾಜನಗರದ ಗುಂಡ್ಲುಪೇಟೆಯ ವಿಶೇಷ ಚೇತನ ಬುದ್ಧಿಚೇತನ ಮಕ್ಕಳ ಪರದಾಟದ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡಿತ್ತು. ಇದು ಫಲಪ್ರದವಾಗಿದೆ. ಪೃಥ್ವಿ ವಸತಿ ಶಾಲೆಯ 30 ಹೆಚ್ಚು ವಿಶೇಷ ಚೇತನ ಮಕ್ಕಳಿಗೆ ನೆರವಿನ ಮಹಾಪೂರವೇ ಹರಿದು ಬಂದಿದೆ. ಮನೆಗೆ ಆಧಾರವಾಗಿದ್ದ ಯಜಮಾನ ಬೆನ್ನುಮೂಳೆ ಮುರಿದುಕೊಂಡು ಹಾಸಿಗೆ ಹಿಡಿದಿದ್ದಾನೆ. ಅವರ ಬಡ ಕುಟುಂಬ ಔಷಧಿಗೆ ದುಡ್ಡಿಲ್ಲದೆ ಪರದಾಡ್ತಿದ್ದಾರೆ. ಅರಸೀಕೆರೆ ತಾಲೂಕಿನ ಕೆಂಕೇರಿ ಗ್ರಾಮದ ಗುರುಲಿಂಗಪ್ಪ 4 ಹಿಂದೆ ಮರದಿಂದ ಬಿದ್ದು ಬೆನ್ನುಮೂಳೆ ಮುರಿದುಕೊಂಡಿದ್ದಾರೆ. ಪತ್ನಿ ಟೈಲರಿಂಗ್ ಕೆಲಸ ಮಾಡಿ ಗಂಡನ ಆರೈಕೆ ಜೊತೆಗೆ ಕುಟುಂಬ ನಿರ್ವಹಣೆಯನ್ನು ಮಾಡುವುದು ಕಷ್ಟವಾಗ್ತಾ ಇದೆ. ಸಹಾಯಕ್ಕಾಗಿ ಗದಗ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಯಲ್ಲಮ್ಮ ಅನ್ನೋ ವೃದ್ಧೆ ಕಳೆದ 20 ಗುಡಿಸಲಿನಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಕೆರೆ ಪಕ್ಕದ ಜಾಗದಲ್ಲಿ ಗುಡಿಸಲು ಹಾಕೊಂಡಿರೋ ಯಲ್ಲಮ್ಮ ತಗಡು ಶೀಟ್ನ ಗುಡಿಸಲಿನಲ್ಲೇ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ರಾಜ್ಯದಲ್ಲಿ ಮುಂದಿನ 3 ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಅರಬ್ಬಿ ಸಮುದ್ರದ ಮೇಲ್ಮೈ ಸುಳಿಗಾಳಿ ಎದ್ದಿರೋದ್ರಿಂದ 3 ಮಳೆಯಾಗುತ್ತೆ. ಜೂನ್ 4 ಕೆಲ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಯಲಹಂಕದ ಕಿಯಾ ಶೋರೂಂನಲ್ಲಿ ಕಾರು ಕಳ್ಳತನ ಮಾಡಿದ ಇಬ್ಬರು ವಿದೇಶಿ ಪ್ರಜೆಗಳನ್ನು ಯಲಹಂಕ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಫೆಬ್ರವರಿಯಲ್ಲಿ ಬಿಬಿ ರಸ್ತೆಯ ಕಿಯಾ ಶೋರೂಂನಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೆ ಮಚ್ಚು ತೋರಿಸಿ ಕಾರು ಕಳ್ಳತನ ಮಾಡಿದ್ರು. ಬೆಳಗಾವಿಯಲ್ಲಿ ವೃದ್ಧಾಶ್ರಮಗಳನ್ನು ಬಿಟ್ಟು ಬಿಡದೆ ಕೊರೋನಾ ಮಾರಿ ಕಾಡ್ತಾ ಇದೆ. ಬೆಳಗಾವಿಯ 2 ವೃದ್ಧಾಶ್ರಮಗಳಲ್ಲಿ 23 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ನಾವು ರಾಗಿ ಮುದ್ದೆ ತಿನ್ನೋರು, ನಮಗೆ ಯಾವ ರೋಗನೂ ಇಲ್ಲ, ನೀವು ನಮ್ಮ ಹಾಡಿಗೆ ಕಾಲ್ ಇಡೋದು ಬೇಡ, ಹೀಗಂತ ಹುಣಸೂರು ತಾಲೂಕಿನ ಬೀರತಮ್ಮನ ಹಳ್ಳಿ ಗಿರಿಜನ ಹಾಡಿಯ ಆದಿವಾಸಿ ಮಹಿಳೆಯೊಬ್ಬರು ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಆವಾಜ್ ಹಾಕಿದ್ದಾರೆ. ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ನಾಳೆ ಸಂಜೆ ಮಣಿಪಾಲ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಸಾಧ್ಯತೆ. ಮೈಸೂರು ಮೇಯರ್ ಸ್ಥಾನಕ್ಕೆ ಜೂನ್ 11 ಚುನಾವಣೆ ನಡೆಯಲಿದೆ. ಎಲ್ರಿಗೂ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಿ ಚುನಾವಣೆ ನಡೆಸುತ್ತೇವೆ ಅಂತ ಮೈಸೂರು ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಮಾಹಿತಿ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ನ ಹೆಸರಾಂತ ಇವೆಂಟ್ ಮ್ಯಾನೇಜರ್ ಸುಶೀಲ್ ಸಾಗರ್ ಹಾಡೋದನ್ನ ಮಾಡಿದ್ದಾರೆ. ಅದರ ಹೆಸರು ಭರವಸೆಯ ಒಂದು ಬೆಳಕು. ವಿಶೇಷ ಅಂದ್ರೆ ಈ ಹಾಡನ್ನ ಕೋವಿಡ್ ಸೇನಾನಿಗಳಿಗೆ ಅರ್ಪಿಸಲಾಗಿದೆ.